ನೋಡಿ, ಈ 14 ಸೈಟ್ಗಳನ್ನು ವಾಪಸ್ ಕೊಟ್ಟ ನಂತರ ಬಿಜೆಪಿ ಮತ್ತೆ ಟೀಕೆ ಮಾಡ್ತಾ ಇದೆ. 14 ಸೈಟ್ಗಳನ್ನು ವಾಪಸ್ ಕೊಟ್ರಲ್ಲ, ತಪ್ಪೊಪ್ಕೊಂಡ್ರ ಸಿಎಂ ಸಿದ್ದರಾಮಯ್ಯವರು ಅಂತ. ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪೊಪ್ಕೊಂಡಂತೆಯೇ ಲೆಕ್ಕ. ಇಲ್ಲ, ಕಾನೂನು ಸಂಕಷ್ಟದಿಂದ ಪಾರಾಗುವಂತಹ ತಂತ್ರ ಮಾಡಿದ್ದಾರಾ ಸಿದ್ದರಾಮಯ್ಯವರು? ಹೀಗನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾದಿಂದ ಪಡೆದಂತಹ 14 ಸೈಟ್ ಇದೆಯಲ್ಲ, ಭಾರಿ ಸಂಕಷ್ಟ. ಕಳೆದ 40 ವರ್ಷಗಳದ್ದು ಒಂದು ಲೆಕ್ಕ, ಈಗ 2 ತಿಂಗಳಿಂದ ನಡೆದಿದ್ದೇ ಬೇರೆ ಲೆಕ್ಕ. ತಪ್ಪು ಮಾಡಿಲ್ಲ, ತಪ್ಪು ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತ ಇದ್ರು ಸಿದ್ದರಾಮಯ್ಯ. ಕೊನೆಗೂ ಪತ್ನಿ ಕೈಯಲ್ಲಿ ನಿವೇಶನವನ್ನ ವಾಪಸ್ ಕೊಡಿಸಿಯೇ ಬಿಟ್ರ ಅಂತ. ಕಾನೂನು ಸಂಕಷ್ಟದಿಂದ ಪಾರಾಗುವ ತಂತ್ರನ ಅಂತ. ಪತ್ನಿ ಪಾರ್ವತಿಯಿಂದ 2 ಪ್ರತ್ಯೇಕ ಪತ್ರವನ್ನ ಬರೆಯಲಾಯಿತು. ಒಂದು ಆಯುಕ್ತರಿಗೆ, ಮತ್ತೊಂದು ಭಾವನಾತ್ಮಕವಾಗಿ ಇನ್ನೊಂದು ಪತ್ರ ಬರೆದು ಮಾಧ್ಯಮ ಪ್ರಕಟಣೆ. ಯಾವ ಸೈಟು ಯಾವ ಆಸ್ತಿಯೂ ನನಗೆ ಬೇಕಾಗಿಲ್ಲ, ಅವರ ಗೌರವವೇ ಮುಖ್ಯ. ಹೀಗಂತ ಪಾರ್ವತಿಯವರು ಒಂದು ಮೂಡಾ ಆಯುಕ್ತರಿಗೆ ಒಂದು ಪತ್ರ ಬರೆದ್ರು. ಆಮೇಲೆ ಮತ್ತೊಂದು ಪತ್ರ ಬರೆದು ಮಾಧ್ಯಮ ಪ್ರಕಟಣೆ, ಜನರಲ್ ಆಗಿ ಒಂದು ಪತ್ರ ಬರೆದು ಆ ಪತ್ರದಲ್ಲಿ ಭಾವುಕರಾಗಿ ಮಾತುಗಳನ್ನು ಆಡಿದ್ದಾರೆ ಅಂತ. ಒಂದು ಕಡೆ ಮೂಡಾಗಿ ಬರೆದಿರುವಂತಹ ಪತ್ರದಲ್ಲಿ ನಾನು ಸೈಟನ್ನು ವಾಪಸ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅನ್ನೋಂತ ಬರೆದಿದ್ದು. ಮತ್ತೊಂದು ಪತ್ರದಲ್ಲಿ ಈ ಸುದೀರ್ಘ 40 ವರ್ಷದ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದೊಂದು ರೀತಿ ಬಹುದೊಡ್ಡ ಆಘಾತವನ್ನು ಉಂಟು ಮಾಡಿದಿರಂತೆ, ಘಾಸಿ ಉಂಟಾಗಿದೆ ಮನಸ್ಸಿಗೆ. ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡ್ತಾರೆ. ಮತ್ತೊಂದು ಕಡೆ ಈ ಮೂಡಾ ವಿಚಾರಕ್ಕೆ ಬಂದರೆ ಪತ್ನಿ ಪಾರ್ವತಿಯವರು ಏನೇನು ಬರೆದಿದ್ದಾರೆ ಅನ್ನೋದನ್ನು ಈಗಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಮತ್ತೊಂದು ಸಲ ನಿಮ್ಮ ಮುಂದೆ ಆ ವರದಿಯನ್ನು ಇಡುವಂತಹ ಪ್ರಯತ್ನ. ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆ, ಮೈಸೂರು, ಕರ್ನಾಟಕ, 57000005. ಇಂದ ಶ್ರೀಮತಿ ಪಾರ್ವತಿ, ವೈಫ್ ಆಫ್ ಶ್ರೀ ಸಿದ್ದರಾಮಯ್ಯ, ವಿಳಾಸ ಕಾವೇರಿ ಕುಮಾರಕೃಪಾ ರಸ್ತೆ, ಬೆಂಗಳೂರು. ಮಾನ್ಯರೇ, ವಿಷಯ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ 14 ನಿವೇಶನಗಳನ್ನು ಹಿಂದಿರುಗಿಸುವ ಕುರಿತು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ವಿವಿಧ ಅಳತೆಯ 14 ನಿವೇಶನಗಳನ್ನು ಮಂಜೂರು ಮಾಡಿರುವುದು ನಿಮಗೆ ತಿಳಿದಿದೆ. ಮುಂದುವರಿದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ 14 ನಿವೇಶನಗಳ ಕ್ರಯ ಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂದಿರುಗಿಸಲು ಬಯಸುತ್ತೇನೆ. ನಿವೇಶನಗಳ ಸ್ವಾಧೀನವನ್ನು ಸಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸುತ್ತಿದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ವಂದನೆಗಳೊಂದಿಗೆ, ತಮ್ಮ ವಿಶ್ವಾಸಿ ಶ್ರೀಮತಿ ಪಾರ್ವತಿ. ಇದು ಶ್ರೀಮತಿ ಪಾರ್ವತಿ ಅವರು ಮೂಡಾಗಿ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖವಾಗಿರುವಂತಹ ಪದಗಳು. ಮತ್ತೊಂದು ಕಡೆ ಮತ್ತೊಂದು ಜನರಲ್ ಆಗಿ ಒಂದು ಪತ್ರ ಬರೆದಿದ್ರು ಮಾಧ್ಯಮ ಪ್ರಕಟಣೆ, ಅದರಲ್ಲಿ ಭಾವನಾತ್ಮಕ ನುಡಿಗಳನ್ನು ಆಡಿದ. ನನ್ನ ಗಂಡನ 40 ವರ್ಷಗಳ ರಾಜಕೀಯ ಜೀವನಕ್ಕೆ ಇದೊಂದು ರೀತಿಯಾಗಿ ದೊಡ್ಡ ಕಳಂಕ. ಈ ಕಳಂಕ ತರೋ 14 ನಿವೇಶನ ಬೇಕಾಗಿಲ್ಲ. ಮೂಡಾದಿಂದ ಪಡ್ಕೊಂಡ 14 ಸೈಟು ಬೇಡ, 3 ಎಕರೆ ಜಮೀನು ಬೇಡ, ಏನು ಬೇಡ. ನನ್ನ ಅಣ್ಣ ತಮ್ಮಂದಿರು ಅರಿಶಿನ ಕುಂಕುಮಕ್ಕೆ ಅಂತ ಕೊಟ್ಟಂತಹ ಜಮೀನದು, ಅದು ಕೂಡ ಬೇಕಾಗಿಲ್ಲ ನಮಗೆ. ನಾನು ಯಾವತ್ತೂ ಗಂಡನ ಆಡಳಿತದಲ್ಲಿ ಭಾಗಿಯಾಗಿಲ್ಲ. ನಮ್ಮಂತ ಹೆಣ್ಣುಮಕ್ಕಳನ್ನ ನಿಮ್ಮ ರಾಜಕೀಯಕ್ಕೆ ಅಸ್ತ್ರ ಮಾಡ್ಕೊಳ್ಬೇಡಿ, ರಾಜಕೀಯಕ್ಕೆ ಅಸ್ತ್ರ ಮಾಡ್ಕೊಳ್ಬೇಡಿ ಅಂತ ಹೇಳಿ ಪಾರ್ವತಮ್ಮನವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾಳೆ. 14 ಸೈಟ್ ವಾಪಸ್ ಕೊಟ್ಟು ಹಾಗಾದ್ರೆ ಸಿದ್ದರಾಮಯ್ಯವರು ಸೇಫ್ ಆಗ್ತಾರೆ? ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಾ ಇರೋದ್ರಿಂದ ಕುತೂಹಲ ಕೆರಳಿಸ್ತಾ ಇದೆ ಈ ಕೇಸು, ಏನಾಗುತ್ತೆ ಅಂತ. ಒಂದು ಕಡೆ ಮೂಡ ಆಯುಕ್ತರಿಗೆ ಬರೆದಿರುವಂಥ ಪತ್ರ, ಮತ್ತೊಂದು ಕಡೆ ಭಾವನಾತ್ಮಕವಾಗಿ ನುಡಿದಿರುವಂತಹ ಮತ್ತೊಂದು ಪತ್ರ. ಬಹಳ ಘಾಸಿ ಉಂಟಾಗಿದೆ ಸಿಎಂ ಪತ್ನಿ ಪಾರ್ವತಿಯವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ
ಆದರೆ ಇಲ್ಲಿ ವಾಪಸ್ ಕೊಟ್ರಲ್ಲ, ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ. ಮತ್ತೊಂದು ಕಡೆ ಈ ಪತ್ರದಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಒಂದು ಕಡೆ ಗಮನಿಸ್ತಾ ಇದ್ರೆ, ಮತ್ತೊಂದು ಕಡೆ ಒಂದು ಆಯುಕ್ತರಿಗೆ ಬರೆದಿರುವಂತಹ ಪತ್ರದಲ್ಲಿ ಈ ಸೈಟನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾವನಾತ್ಮಕ ಪತ್ರವನ್ನೊಂದನ್ನು ಬರೆದಿದ್ದಾರೆ. ಈ ಭಾವನಾತ್ಮಕ ಪತ್ರದಲ್ಲಿ ಏನೇನು ಹೇಳಿದ್ದಾರೆ ಅದನ್ನು ಕೂಡ ಒಂದ್ಸಲ ನೋಡ್ಕೊಂಬರೋಣ. ಮನೆ ನನ್ನ ಪತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನ ವ್ರತದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದೆಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು ನಾನು. ನಾನಿಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನು ಬಯಸಿದವಳಲ್ಲ. ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದೆಂದು ಎಚ್ಚರಿಕೆಯಿಂದ ನಡೆದುಕೊಂಡವಳು. ನನ್ನ ಪತಿಗೆ ರಾಜ್ಯದ ಜನತೆ ಹರಸುತ್ತಾ ಬಂದ ಪ್ರೀತಿ ಅಭಿಮಾನಗಳನ್ನು ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆಪಟ್ಟವಳು. ಹೀಗಿದ್ದರೂ ಮೈಸೂರಿನ ಮೂಡ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬದಲು ಪಡೆದ ನಿವೇಶನಗಳಿಂದ ಇಷ್ಟೊಂದು ರಾದಾಂತವಾಗುತ್ತದೆ. ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಎನ್ನುವುದು ನಾನು ಊಹಿಸಿದವಳು ಅಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮೂಡಾದ 14 ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಎನ್ನುವುದು ನನಗೆ ತಿಳಿದಿಲ್ಲ. ನನ್ನ ಮಗನ ಬಳಿಯಾಗಲಿ, ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಾಗಲಿ ಇದರ ಬಗ್ಗೆ ನಾನು ಚರ್ಚಿಸಿಲ್ಲ. ಇದು ನಾನು ಮತ್ತು ನನ್ನ ಆತ್ಮಸಾಕ್ಷಿಯ ಕರೆಗೆ ಒಗ್ಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವ ತೀರ್ಮಾನ. ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಯಾಕೆ ಬಂದಿರಿ ಎಂದು ಯಾರಾದರೂ ಕೇಳಬಹುದು. ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದ್ದೆ. ಆದರೆ ಈ ಮೂಡ ನಿವೇಶನ ಹಂಚಿಕೆಯ ಆರೋಪವನ್ನು ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು. ಅವರ ಸಂಚಿಗೆ ನಾವು ಬಲಿಯಾಗಬಾರದು ಎಂದು ಕೆಲವು ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರವನ್ನು ಕೈಬಿಟ್ಟಿದ್ದೆ. ಕೊನೆಯದಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮತ್ತು ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ, ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿದ್ದು ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನು ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥರಾದಂತಹ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಪತ್ನಿ ಪಾರ್ವತಿಯವರು, ಸಿಎಂ ಪತ್ನಿ ಪಾರ್ವತಿಯವರು ಈಗ ಸೈಟನ್ನು ವಾಪಸ್ ಕೊಡ್ತೀವಿ ಅಂತ ಪತ್ರ ಬರೆದಿದ್ದಾರೆ. ಒಂದು ಮತ್ತೊಂದು ಕಡೆ ಭಾವನಾತ್ಮಕ ಪತ್ರ ಕೂಡ ಬರೆದಿದ್ದಾರೆ. ಫೈನ್, ಆದರೆ ಈಗ ಸೈಟ್ ವಾಪಸ್ ಕೊಟ್ಟಿರೋದ್ರಿಂದಾಗಿ ಸಿದ್ದರಾಮಯ್ಯ ಅವರು ಸೇಫ್ ಆಗ್ತಾರಾ ಅನ್ನುವಂಥ ಪ್ರಮುಖ ಪ್ರಶ್ನೆ ಕಾಡ್ತಾ ಇರೋದು. ಶರತ್, ಈ ಪತ್ರ ಮತ್ತೆ ಪತ್ರದ ಹಿಂದಿರುವಂತಹ ಒಂದು ರಹಸ್ಯ, ಮುಂದೆ ಆಗುವಂತಹ ಬೆಳವಣಿಗೆಗಳು ಬಹಳಷ್ಟು ರಣರೋಚಕ ಆಗ್ತಾ ಇರುವಂತದ್ದು. ದಿನದಿಂದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತಹ ಈ ಒಂದು ಮೂಡ ಪ್ರಕರಣ ಬಹಳಷ್ಟು ಸಂಕಷ್ಟಕ್ಕೆ ಸಿದ್ದರಾಮಯ್ಯ ಅವರು ಸಿಲುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ರಾಜಕೀಯ ಲೆಕ್ಕಾಚಾರಗಳು ಶುರುವಾದಂತಹ ಒಂದು ಬೆನ್ನಲ್ಲೇ ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಯ ಕೈಯಲ್ಲಿ ಬರೆಸಿರುವಂತಹ ಒಂದು ಪತ್ರ ಬಹಿರಂಗವಾಗಿರುವಂತದ್ದು. ಒಂದು, ಮೂಡ 14 ನಿವೇಶನಗಳನ್ನು ಕೂಡ ನಾನು ವಾಪಸ್ ಕೊಡ್ತೀನಿ ಅನ್ನುವಂಥದ್ದು. ಮತ್ತೊಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ನಾನು 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಆ ರಾಜಕೀಯ ಜೀವನಕ್ಕೆ ನಾನು ಎಂಟ್ರಿ ಆಗಿಲ್ಲ ಎಂದು ಕೂಡ ಅವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ಇವತ್ತು ನನ್ನಿಂದ ಬಂದಿರುವಂತಹ ಈ 14 ನಿವೇಶನಗಳನ್ನ ನನ್ನ ಪತಿಯ ರಾಜಕೀಯ ಜೀವನದ ಮೇಲೆ ಬಹಳಷ್ಟು ಕಪ್ಪು ಚುಕ್ಕೆಯನ್ನ ತರುವಂತಹ ಒಂದು ವಿಚಾರಗಳು ಆಗ್ತಾ ಇದಾವೆ. ಹೀಗಾಗಿ ಈ ನಿವೇಶನಗಳು ಬೇಡ, ಆ ಜಮೀನು ಬೇಡ, ನನಗೆ ಅರಿಶಿನ ಕುಂಕುಮ ಭಾಗ್ಯ ಕೊಟ್ಟಿರುವಂತಹ ಆ ಜಮೀನನ್ನೇ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅನ್ನುವಂತ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಒಂದು ಪತ್ರವನ್ನ ಬರೆದಿರುವಂತದ್ದು. ಆದ್ರೆ ಈ ಪತ್ರಕ್ಕೆ ಈ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಈ ಕ್ಷಣದಲ್ಲಿ ಇರುವಂತಹ ಒಂದು ಪ್ರಶ್ನೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಿರುವಂತಹ ಒಂದು ಗಂಭೀರ ಆರೋಪ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಎಲ್ಲೋ ತಿಸರೆ ಗ್ರಾಮದಲ್ಲಿ ಇದ್ದಂತಹ ಒಂದು ಜಮೀನಿಗೆ ವಿಜಯನಗರದಲ್ಲಿ 14 ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು.
14 ನಿವೇಶನಗಳು ಪಡ್ಕೊಂಡಷ್ಟು ಜಮೀನು ಸ್ವಾಧೀನ ಆಗಿತ್ತ ಅನ್ನುವಂತ ಒಂದು ಪ್ರಶ್ನೆ. ಈ ಸ್ವಾಧೀನ ಆಗಿದ್ದಂತ ಒಂದು ಜಮೀನು ಅರಶಿನ ಕುಂಕುಮ ಭಾಗ್ಯಕ್ಕೆ ಕೊಟ್ಟಿರುವಂತ ಒಂದು ಜಮೀನು ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರ ಕುಟುಂಬ ಹೇಳ್ತಾ ಇದೆ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಪ್ರೀ ಫಿಕ್ಸ್ಡ್ ಪ್ಲಾನ್ ಅನ್ನುವಂತಹ ಒಂದು ಆರೋಪವನ್ನ ದೂರದಾರರಾಗಿರುವಂತಹ ಅಬ್ರಾಹಂ, ಪ್ರದೀಪ್ ಹಾಗೂ ಸ್ನೇಹ ಮೈ ಕೃಷ್ಣ ಅವರು ಮಾಡ್ತಾ ಇರುವಂತದ್ದು. ಈಗ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಸಿಬಿಐ ತನಿಖೆ ಬೇಕು ಅಂತ ಸ್ನೇಹ ಮೈ ಕೃಷ್ಣ ಅವರು ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಗದೊಂದು ಕಡೆ ಇಡಿ ಎಂಟ್ರಿ ಆಗ್ಬೇಕು ಅನ್ನುವಂತ ಒಂದು ದೂರನ್ನು ಕೂಡ ನಿನ್ನೆ ಸ್ನೇಹ ಮೈ ಕೃಷ್ಣ ಅವರು ಕೊಡೋದ್ರ ಮುಖೇನ ಇಡಿ ECIR ಅನ್ನ ದಾಖಲು ಮಾಡಿದೆ. ECIR ಅಂತ ಹೇಳಿದ್ರೆ ಬಹುತೇಕ ಇದು FIR ನ ತದ್ರೂಪ ಅಂತ ಹೇಳ್ಬೋದು. FIR ಆದ್ರೆ ಕಾಮನ್ ಪೊಲೀಸ್ ಸ್ಟೇಷನ್ ಅಲ್ಲೋ ಇಲ್ಲ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅಲ್ಲೋ ಪ್ರಾಥಮಿಕ ತನಿಖಾ ವರದಿ ಅನ್ನುವಂತ ಒಂದು ರೀತಿಯಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ದಾಖಲು ಮಾಡ್ಕೊಳ್ತಾರೆ. ಆದ್ರೆ ಇಡಿಯಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅವಶ್ಯಕತೆ ಇರೋದಿಲ್ಲ. ಸಂಬಂಧಪಟ್ಟಂತಹ ದಾಖಲೆಗಳನ್ನ ಆಧರಿಸಿ ನೇರವಾಗಿ ಯಾರೆಲ್ಲ ಆರೋಪಿಗಳಿದಾರೋ ಆ ಆರೋಪಿಗಳ ಮನೆ ಮೇಲೆ ದಾಳಿ ಮಾಡಬಹುದು. ದಾಳಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸಿಗುವಂತಹ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಳ್ಬಹುದು, ಮುಂದೆ ತನಿಖೆಯನ್ನ ಎದುರಿಸಬಹುದು. ನಿನ್ನೆವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅವರ ಲೀಗಲ್ ಟೀಮ್ ಹಾಗೂ ಅವರ ಸಲಹೆಗಾರರು ಲೆಕ್ಕಾಚಾರ ಹಾಕಿದ್ದೆ ಬೇರೆ ರೀತಿಯಲ್ಲಿತ್ತು. ಲೋಕಾಯುಕ್ತ ತನಿಖೆ ಆಗಿದೆ ಆದ್ರೆ ಬಹುತೇಕ ಕ್ಲೀನ್ ಚಿಟ್ ಸಿಗುತ್ತೆ, ಬಹುತೇಕ ಬಿ ರಿಪೋರ್ಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಎಲ್ಲೂ ಕೂಡ ಇಲ್ಲ. ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಶಿಫಾರಸು ಪತ್ರ ಮಾಡಿಲ್ಲ, ಅವರ ಪಾತ್ರ ಎಲ್ಲೂ ಕೂಡ ಕಾಣಿಸಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ರಿಪೋರ್ಟ್ ರೆಡಿ ಮಾಡ್ತಿದ್ರೇನೋ ಗೊತ್ತಿಲ್ಲ. ಆದ್ರೆ ಯಾವಾಗ ಇಡಿ ಎಂಟ್ರಿ ಆಗುತ್ತೋ ಅನ್ನುವಂತಹ ಒಂದು ಕ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅವರ ಕಾನೂನು ಟೀಮ್ಗೆ ಸಿಕ್ಕಿತ್ತು, ಆಗ ತಂತ್ರಗಾರಿಕೆಯನ್ನ ಬದಲು ಮಾಡದಂತೆ ಕಾಣಿಸ್ತಾ ಇದೆ. ಈ ಎರಡೂ ಪತ್ರಗಳ ಹಿಂದೆ ಪಾರ್ವತಮ್ಮ ಅವರ ಪತ್ರಗಳು ಅಂತ ಏನೇ ಅನ್ಸಿದ್ರು ಕೂಡ ಎರಡೂ ಪತ್ರಗಳ ಹಿಂದೆ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅವರ ಲೀಗಲ್ ಟೀಮ್. ಸಿದ್ದರಾಮಯ್ಯ ಅವರ ಮತ್ತೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ, ಕಾನೂನಾತ್ಮಕವಾದಂತಹ ಒಂದು ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಹೇಳಬೇಕಾಗುತ್ತಿಲ್ಲ. ಒಂದು, 2011ರಲ್ಲಿ ಯಡಿಯೂರಪ್ಪ ಅವರ ಒತ್ತು ಜೈಲಿಗೆ ಹೋಗೋದಕ್ಕೆ ಯಡಿಯೂರಪ್ಪ ಅವರು ಮಾಡಿದಂತಹ ತಪ್ಪಲ್ಲ. ಯಡಿಯೂರಪ್ಪ ಅವರ ಹಿಂದೆ ಇದ್ದಂತಹ ಆ ಒಂದು ಟೀಮ್ ಅವ್ರಿಗೆ ಕೊಟ್ಟಂತಹ ಸಲಹೆಗಳು, ಅವ್ರಿಗೆ ಕೊಟ್ಟಂತಹ ಕೆಲವೊಂದಷ್ಟು ಮಾರ್ಗದರ್ಶನಗಳಿಂದ ಅವತ್ತು ಯಡಿಯೂರಪ್ಪ ಅವರು ತಾನು ಮಾಡದೇ ಇರುವಂತಹ ಒಂದು ಕೆಲಸಕ್ಕೆ, ಯಾರೋ ಹೇಳಿಕೊಟ್ಟಂತಹ ಒಂದು ಕೆಲಸಕ್ಕೆ, ಮಾಡಬೇಕಾದಂತಹ ಒಂದು ಕೆಲಸಕ್ಕೆ ಜೈಲಿಗೆ ಹೋಗ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂತು. ಸುಮಾರು 40 ವರ್ಷಗಳ ರಾಜಕೀಯ ಹೋರಾಟ ಜೀವನದಲ್ಲಿ ಅವತ್ತು ಯಡಿಯೂರಪ್ಪ ಅವರು ಜೈಲಿಗೆ ಹೋಗ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂತು. ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಕೂಡ ಅದೇ ಸ್ಥಾನದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು 40 ವರ್ಷಗಳ ಸುದೀರ್ಘ ರಾಜಕೀಯವನ್ನ ಮಾಡ್ಕೊಂಡು ಬಂದಂತವರು. ಸಿದ್ದರಾಮಯ್ಯ ಅವರ ವಿರುದ್ಧ ಇಂತಹ ಯಾವತ್ತೂ ಕೂಡ ಗಂಭೀರ ಆರೋಪಗಳು ಬಂದಿರಲಿಲ್ಲ. ಇದು 97ರಿಂದ ಆರಂಭ ಆದಂತಹ ಒಂದು ಪ್ರಕರಣ 2021ರವರೆಗೂ ಕೂಡ ನಡ್ಕೊಂಡು ಬಂದಿದೆ. ಬೇರೆ ಬೇರೆ ಸರ್ಕಾರಗಳು ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆಗಳು ಅನ್ನುವಂಥದ್ದನ್ನ ಪದೇ ಪದೇ ಸಿದ್ದರಾಮಯ್ಯ ಅವರು ಹೇಳುವಂತಹ ಒಂದು ಕೆಲಸವನ್ನ ಮಾಡುದು. ಯಾವಾಗ ವಿರೋಧ ಪಕ್ಷಗಳು ಹೆಚ್ಚು ಹೆಚ್ಚು ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡುದು, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ, ನನ್ನ ಪಾತ್ರ ಎಲ್ಲಷ್ಟು ಕೂಡ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಲೇ ಬಂದ್ರು. ಆದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಎದುರೇಟ್ ಕೊಡಬೇಕು, ಯಾವ ರೀತಿಯಾಗಿ ನಾನು ಚೆಕ್ಮೇಟ್ ಕೊಡಬೇಕು ಅನ್ನುವಂತ ಒಂದು ತಂತ್ರಗಾರಿಕೆಯನ್ನ ಒಬ್ಬ ವಕೀಲರಾಗಿ, ಒಬ್ಬ ನುರಿತ ರಾಜಕಾರಣಿಯಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಪತ್ರಗಳಿಂದ ಸಿದ್ದರಾಮಯ್ಯ ಅವರಿಗೆ ನನ್ಗನ್ಸಿದ ಪ್ರಕಾರ ಈ ಪತ್ರಗಳನ್ನ ಈಗಾಗಲೇ ಈ ಪ್ರಕರಣ ಕಾನೂನಿನ ಕಟ್ಕಟೆಯಲ್ಲಿ ಇರೋದ್ರಿಂದ ಕಾನೂನಿನಿಂದಲೇ ಸಿದ್ದರಾಮಯ್ಯ ಅವರು ಕ್ಲೀನ್ ಚಿಟ್ ತೆಗೆದುಕೊಳ್ಬೇಕಾಗುತ್ತೆ ಬಿಟ್ರೆ, ನಾನು ಈಗ ಇಗ್ನೋರೆನ್ಸ್ ಆಫ್ ದ ಲಾ ನೋ ಎಕ್ಸ್ಕ್ಯೂಸ್ ಅನ್ನುವಂತ ಒಂದು ತತ್ವ ಇದೆ ಅಲ್ಲ ಅಲ್ಲಿ, ಅಂದ್ರೆ ನನಗೆ ಕಾನೂನು ಗೊತ್ತಿರ್ಲಿಲ್ಲ, ಕಾನೂನಿನ ಅರಿವಿರ್ಲಿಲ್ಲ, ಹಾಗಾಗಿ ನಾನು ಆ ತಪ್ಪನ್ನ ಮಾಡಿದೆ, ಹಾಗಾಗಿ ನನ್ಗೆ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಯಾವ ನ್ಯಾಯಾಲಯವೂ ಕೂಡ ಅದನ್ನು ಒಪ್ಪೋದಿಲ್ಲ. ಇದು ಸಿದ್ದರಾಮಯ್ಯ ಅವರಿಗೆ ಕಾನೂನಿನ ಸಲಹೆ ಕೊಡ್ತಿರುವಂತಹ, ಕಾನೂನಿನ ವಿಚಾರಗಳನ್ನ ಹೇಳ್ತಿರುವಂತಹ ಅವರ ವಕೀಲರ ಟೀಮ್ ಆಗಿರ್ಬೋದು, ಅವರ ಸಲಹೆಗಾರರಾಗಿರ್ಬೋದು, ಇದರ ಮಾಹಿತಿ ಇಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ದಾರಿ ತಪ್ಪಿಸುವಂತ ಒಂದು ಕೆಲಸ ಆಯ್ತು ಅನ್ನುವಂಥದ್ದು. ಒಟ್ಟಾರೆ ಈ ಎಲ್ಲ ಎರಡೂ ಪತ್ರಗಳನ್ನ ನೋಡಿದ್ದಾದ್ರೆ ಕಾನೂನಾತ್ಮಕವಾಗಿ ಇದಕ್ಕೆ ಬೆಲೆ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜಕೀಯ ಮತ್ತೆ ಕಾನೂನಾತ್ಮಕವಾದಂತಹ ಒಂದು ನಡೆಗಳು ಆಗ್ತವೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ ಶರತ್. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.